ಸಾರ ಇಟ್ಕೊಂಡು ಅಣಬೆ ಬೆಳೆಯೋದು. ನೀ ಬದ್ದುಲ್ಲೇನಾದ್ರೂ ಫುಲ್ ಒಣಗಿ ಬೈಲಾಗ ಹಾಕ್ಬಿಟ್ಟಿರ್ತಾರೆ ಕಟ್ ಮಾಡಿ, ಅಂಥದ್ದೇನಾದ್ರು ತಗೊಂಡ್ರೆ ಪ್ರಯೋಜನ ಆಗಲ್ಲ, ಬೆಳೆ ಬರಲ್ಲ, ಅದರಲ್ಲಿ ಶಕ್ತಿ ಇರಬೇಕು. ಮತ್ತೆ ಎರಡನೇದಾಗಿ ಈ ಮಂಡ್ಯ ಮೈಸೂರು ಕಟ್ ಮಾಡಿಸ್ತಾರೆ ಹುಲ್ಲನ್ನ ಮಿಷಿನ್ನಲ್ಲಿ ಕಟ್ ಮಾಡಿದಾಗ ಏನಾಗ್ತಾರೆ, ಕೆಲವು ಹುಲ್ಲು ಅವಶ್ಯಕತೆ ಇರೋರು ಹುಲ್ಲು ಬುಡಕ ಕಟ್ ಮಾಡುತ್ತೆ, ಮಿಷಿನ್ನ ಕಟ್ ಮಾಡಿ ಆಮೇಲೆ ಭತ್ತ ಇದು ತಕೊಳ್ತಾರೆ. ಕೆಲವರು ಏನ್ ಮಾಡ್ತಾರೆ, ಜುಟ್ ಜುಟ್ ಕಟ್ ಮಾಡ್ಕೊಂತಾರೆ ಭತ್ತ ಅದಂತ ಅಂತ ತಗೋಬಾರ್ದು. ಮೊದಲನೇ ಬುಡಕ್ ಕಟ್ ಮಾಡೋಂಥದ್ದನ್ನ ಆಯ್ಕೆ ಮಾಡಬೇಕು. ಆದಷ್ಟು ಹುಲ್ಲು ಕಾಂಡ ಜಾಸ್ತಿ ಇರಬೇಕು, ಇಲ್ಲಿ ಕಾಂಡದ ಮೇಲೇನೆ ಬೇಕು, ಮೇಲ್ಗಡೆ ತನೆ ಇರ್ತಕ್ಕಂಥ ಅಂಶ ಏನು ನಮ್ಗೇನು ಯೂಸ್ ಬರಲ್ಲ, ಕಾಂಡ ಉದ್ದ ಇರಬೇಕು, ಅಂಥ ಹುಲ್ಲೇ ಆಯ್ಕೆ ಮಾಡಬೇಕು. ಅದರಿಂದ ಮಿಷಿನ್ ಕಟ್ ಮಾಡಿದ್ರು ಕೂಡ ಅದು ಉದ್ದಕ್ಕೆ ಇರೋಂಥ ರೀತಿಯಲ್ಲಿ ಕಟ್ ಮಾಡಿರೋ ಹುಲ್ಲನ್ನೇ ಆಯ್ಕೆ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಮೇಲ್ ಮೇಲೆ ಜುಟ್ಟಿರೋ ಹುಲ್ಲು ತಗೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅದರಿಂದ ಹುಲ್ಲು ಆಯ್ಕೆಯಲ್ಲಿ ಭಾಳ ಇಂಪಾರ್ಟೆಂಟ್. ನೀವೇನಾದ್ರೂ ಹುಲ್ಲು ಆಯ್ಕೆ ಮಾಡಬೇಕಾದ್ರೆ ಇಲ್ಲ ಮಳೆಗೆ ನೆನೆದಿರ್ತಕ್ಕಂಥದ್ದು, ಇಲ್ಲ ಪೂರ್ಣ ಬಿಸಿಲಾಗಿ ಹೊಡೆದು ಅದರಲ್ಲಿ ಶಕ್ತಿ ಇಲ್ಲದೆ ಆಗಿರ್ತಕ್ಕಂಥದ್ದು, ಇಲ್ಲ ಕಾಂಡನೇ ಇಲ್ಲದೆ ಮೇಲೆ ಜುಟ್ಟಿರ್ತಕ್ಕಂಥದ್ದು, ಇಂಥ ಹುಲ್ಲು ತಗೊಂಡ್ರೆ ಫೇಲ್ಯೂರ್ ಆಗ್ತದೆ. ಅದರಿಂದ ಹುಲ್ಲು ಆಯ್ಕೆ ಭಾಳ ಇಂಪಾರ್ಟೆಂಟ್. ಇದನ್ನ ಚೀಲಗಳಿಗೆ ತುಂಬಿಟ್ಕೋಬೋದು, ಇಲ್ಲ ರೂಮ್ಗಳಲ್ಲಿ ಸ್ಟಾಕ್ ಮಾಡ್ಕೋಬೇಕು. ಯಾಕಂದರೆ ಅವತ್ತಿಂದ ಅವತ್ತೇ ಮಾಡ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ನೀವು ಮೊದಲೇ ನೀವು ಅಣಬೆ ಬೆಳೆಯಬೇಕು ಅಂದರೆ ನೀವು ಹುಲ್ಲು ತಗೊಂಡ್ಮೇಲೆ ಮೊದಲೇ ಕನಿಷ್ಠ ಒಂದು ತಿಂಗಳಿಗೆ ಆಗೋಷ್ಟಾದ್ರೂ ಹುಲ್ಲು ಕಟ್ ಮಾಡಿ ಇಟ್ಕೋಬೇಕು. ಒಂದು ಮಿನಿಟ್.